ಬಿಜೆಪಿ ಸರ್ಕಾರಕ್ಕೆ, ಪಂಚಾಯತ್ ಚುನಾವಣೆ ಮುಂದೂಡ್ತಿರೋ ಬಿಜೆಪಿ ಸರ್ಕಾರಕ್ಕೆ, ಪಂಚಾಯತ್ ಚುನಾವಣೆ ಮುಂದೂಡ್ತಿರೋ ಬಿಜೆಪಿ ಸರ್ಕಾರಕ್ಕೆ ಸಂವಿಧಾನ ರಾಷ್ಟ್ರೀಯ ಪಕ್ಷವಾಗಿ ಅಧಿಕೃತ ವಿರೋಧ ಪಕ್ಷವಾಗಿ ನಮ್ಮ ಧ್ವನಿ ಎತ್ತಬೇಕಾದದ್ದು ನಮ್ಮ ಕರ್ತವ್ಯ. ಅನೇಕ ಸಾರಿ ಯಡಿಯೂರಪ್ಪ ಅವರ ಸರ್ಕಾರಕ್ಕೆ ನಾವು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೋ, ಮನವಿ ಅರ್ಪಿಸಿದ್ದೋ, ಎಲ್ಲ ವಿರೋಧ ಪಕ್ಷಗಳು ಡೆಲಿಗೇಷನ್ ಹೋಗಿ ನಾವು ಚಾರ್ಟರ್ ಆಫ್ ಡಿಮ್ಯಾಂಡ್ಸ್ ಅನ್ನು ಕೊಟ್ಟು ಯಾವುದನ್ನು ಕೂಡ ಈ ಸರ್ಕಾರ ಗಣನೆಗೆ ತಗೊಳ್ಳಿಲ್ಲ. ನಾನು ಒಂದು 15-20 ಪತ್ರಗಳನ್ನು ಬರೆದಿರಬಹುದು. ಅದು ಸ್ನೇಹ ಪತ್ರ ಅಲ್ಲ ಅಥವಾ ಆರೋಗ್ಯ ವಿಚಾರಣೆ ಮಾಡೋ ಪತ್ರ ಅಲ್ಲ, ಜನರ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡಿ ಪತ್ರ ಬರೆದಿರ್ತಕ್ಕಂಥದ್ದು. ಇವತ್ತಿನವರಿಗೆ ಯಡಿಯೂರಪ್ಪನವರು ಒಂದೇ ಒಂದು ಉತ್ತರ ಕೊಟ್ಟಿರ್ತಕ್ಕಂಥ ಸೌಜನ್ಯವನ್ನು ಕೂಡ ತೋರಿಸಿದ್ದಾರೆ. ಇವತ್ತು ನೋಡಿ, ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ, ವಲಸೆ ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ. ಅವರಿಗೆ ವಸತಿ, ಊಟ, ನೀರು ಸರಿಯಾಗಿ ನೋಡ್ಕೊಂಡಿದ್ದಾರೆ. ಅವ್ರು ಯಾರು ಕೂಡ ಕರ್ನಾಟಕ ಬಿಟ್ಟು ಹೋಗ್ತಿರ್ಲಿಲ್ಲ. ಅವ್ರು ನೋಡ್ಕೊಳ್ಳೋದ್ರಿಂದ ಕರ್ನಾಟಕ ಬಿಟ್ಟು ಹೋಗ್ಲಿಕ್ಕೆ ಹೊರಟಿದ್ದಾರೆ. ಬೇರೆ ರಾಜ್ಯದಲ್ಲೂ ಕೂಡ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ. ಆಮೇಲೆ ರಾಜ್ಯ ಸರ್ಕಾರ ಕೊರೋನಾ ಕಾಯಿಲೆಯನ್ನ ತಡೆಗಟ್ಟಲಿಕ್ಕೆ ಸಂಪೂರ್ಣ ವಿಫಲವಾಗಿದೆ. ನಿನ್ನೆ ಒಂದೇ ದಿನ 149 ಹೊಸ ಸೋಂಕಿತರು ಆಗಿದ್ದಾರೆ ಹೆಚ್ಚಾಗಿ. ಇವತ್ತು ಸರ್ಕಾರ ಹಿಡಿತ ತಪ್ಪೋಗ್ಬಿಟ್ಟಿದೆ. ಕೊರೋನಾ ಕಂಟ್ರೋಲ್ ಮಾಡೋದ್ರಲ್ಲಿ ಇದರ ಹಿಡಿತ ಸಂಪೂರ್ಣ ಹೋಗ್ಬಿಟ್ಟದೆ. ಬೇರೆ ರಾಜ್ಯದಿಂದ ಇಲ್ಲಿವರೆಗೆ ಏನು ಹೇಳ್ತಿರೋ, ತಬ್ಲಿಗೆಗಳಿಗೆ ಬಂದಿದೆ, ತಬ್ಲಿಗೆಗಳು ಬಂದಿದೆ ಅಂತ ಹೇಳ್ತೀವಿ. ಈಗ ಮಹಾರಾಷ್ಟ್ರದಿಂದ ಬಂದಂಥ ಜನರಿಂದ ಬಂದಿದೆ, ಕಾರ್ಮಿಕರಿಂದ ಬಂದಿದೆ ಅಂತ. ನೀವೇನು ಮಾಡ್ತಿದ್ದೆ? ವಾಟ್ ಆರ್ ಯು ಡೂಯಿಂಗ್ ಎಸ್ ಎ ಗವರ್ಮೆಂಟ್? ಮಹಾರಾಷ್ಟ್ರದಿಂದ ಬರಲಿ, ಗುಜರಾತ್ನಿಂದ ಬರಲಿ ಅಥವಾ ಆಂಧ್ರದಿಂದ ಬರಲಿ, ಬಂದವ್ರನ್ನ ಬಾರ್ಡರ್ನಲ್ಲಿ ಅವ್ರನ್ನ ಕ್ವಾರಂಟೈನ್ ಮಾಡಿ ಟೆಸ್ಟ್ ಮಾಡಿಸಿ ಅವರು ನೆಗೆಟಿವ್ ಆಗೋವರೆಗೆ ಬಿಡಬಾರ್ದಾಗಿತ್ತು ಒಳಗಡೆಗೆ. ಆ ಕ್ವಾರಂಟೈನ್ ಟೈಮ್ನಲ್ಲಿ ಅವರಿಗೆಲ್ಲ ಔಷಧಿ, ಉಪಚಾರ, ಊಟ ಎಲ್ಲ ನೋಡ್ತಿರ್ಬೇಕಾಗುತ್ತೆ. ಫೇಲ್ಡ್ ಮಿಸರಬಲಿ ಗೌರ್ಮೆಂಟ್ ಇಸ್ ಫೇಲ್ಡ್ ಮಿಸರಬಲಿ ಬೋತ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಕರ್ನಾಟಕ ಗೌರ್ಮೆಂಟ್ ಅಂಡ್ ಅದರ್ ಗೌರ್ಮೆಂಟ್ಸ್ ಆಲ್ಸೋ ಸಂಪೂರ್ಣ ವಿಫಲ ಆಗಿದೆ. ಯಡಿಯೂರಪ್ಪನವರು ನಾವೆಲ್ಲ ಹೋದಾಗ ಕಾರ್ಮಿಕರಿಗೆ ನಾನು ನ್ಯಾಯ ಕೊಡ್ತೀನಿ, ರೈತರಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ರೆ ಇವತ್ತಿನವರಿಗೆ ರೈತರಿಗೆ ಏನು ಕೊಡಲಿಲ್ಲ. ಹೂ ಬೆಳೆದ ರೈತರು ಬೀದಿ ಪಾಲಾದರು, ಹಣ್ಣು ತರಕಾರಿ ಬೆಳೆದ ರೈತರು ಬೀದಿ ಪಾಲಾದರು, ಅನೇಕ ಜನ ಸಂಪ್ರದಾಯ ಕಸಬುಗಳನ್ನು ಮಾಡ್ತಕ್ಕಂಥವ್ರು, ಮಡಿವಾಳರಿಗೆ ಸ್ವಲ್ಪ ಅದು 60,000 ಜನಕ್ಕೆ 5,000 ಕೊಡ್ತೀನಿ, 80,000 ಕೊಡಿ ಅಂತ ಹೇಳಿದ್ರು. ಮಡಿವಾಳರಿಗೆ, ಸವಿತಾ ಸಮಾಜದವರಿಗೆ, ಅಕ್ಷ ಇವರಿಗೆ, ವಿಶ್ವಕರ್ಮ ಜನಾಂಗದವರಿಗೆ, ಕುಂಬಾರರಿಗೆ, ಇದು ಇಡೀ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವೆರಡು ಸರ್ಕಾರ ಕೂಡ ವಿಫಲಗೊಂಡಿದೆ. ಪ್ರತಿ ಹಂತದಲ್ಲೇ ಪ್ರಾರಂಭದಿಂದ ಲಾಕ್ಡೌನ್ ಮಾಡದಿಂದ ಹಿಡಿದು
ಇಲ್ಲಿವರೆಗೂ ಕೂಡ ಎಲ್ಲ ವಿಚಾರದಲ್ಲೂ ಕೂಡ ವಿಫಲ ಆಗಿದೆ ಅನ್ನೋದಕ್ಕೆ ಈ ದೇಶದಲ್ಲಿ ಆಗ್ತಾ ಇರೋ ಒಂದು ಅವಾಂತರಗಳೇ ಇವತ್ತು ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ. ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ವರ್ಗದ ಕಾರ್ಮಿಕರು, ರೈತರಿಗೂ ಬೆಳೆದ ಬರೀ ಬೋಗಸ್. ಏನೇ ತೀರ್ಮಾನ ಮಾಡಿದ್ರು ಗಂಟೆಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ವಾಪಸ್ ಪಡೆಯುವಂತ ಒಂದು ಸಂದರ್ಭ ಇವತ್ತು ಇಡೀ ದೇಶದ ಉದ್ದಕ್ಕೂ ಕೂಡ ಇವತ್ತು ಆಗಿದೆ. ಇವತ್ತು ರಾಜ್ಯದಲ್ಲಿ ಪಂಚಾಯಿತಿ ಎಲೆಕ್ಷನ್ ಮಾಡಲ್ವಂತೆ. ಬೇರೆ ದೇಶಗಳಲ್ಲೆಲ್ಲ ಎಲೆಕ್ಷನ್ಗಳು ನಡೀತಾ ಇದೆ, ಆದರೆ ನಮ್ಮಲ್ಲಿ ಪಂಚಾಯಿತಿ ಎಲೆಕ್ಷನ್ಗೆ ಯಾವ ಸಿದ್ಧತೆಯೂ ಇಲ್ಲ. ಅವರ ಪಕ್ಷದ ಕಾರ್ಯಕರ್ತರನ್ನ ನಾಮಿನೇಷನ್ ಮಾಡಿಕೊಳ್ಳಿಕ್ಕೆ ಒಂದು ಹುನ್ನಾರವನ್ನ ಮಾಡ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದೇನೆ, ಇಡೀ ರಾಜ್ಯದ ಉಗುದಗಲಕ್ಕೂ ಕೂಡ ನಮ್ಮ ಹೋರಾಟ ಪ್ರಾರಂಭವನ್ನು ನಾವು ಮಾಡಬೇಕಾಗಿದೆ. ಇವತ್ತು ನಿಮ್ಮ ಅಧಿಕಾರದ ಅವಧಿಯಲ್ಲಿ ನೀವು ತೆಗೆದುಕೊಂಡಂತ ಎಲ್ಲ ಜನವಿರೋಧ ನೀತಿಯ ವಿರುದ್ಧ ನಾವು ಹೋರಾಟವನ್ನು ಪ್ರಾರಂಭವನ್ನು ಮಾಡೇ ಮಾಡ್ತೇವೆ. ಇವತ್ತು APMC ಕಾಯ್ದೆ, ರೈತರ ವಿರೋಧಿ ಕಾಯ್ದೆ, ಬಂಡವಾಳ ಶಾಹಿಗಳಿಗೆ ಅನುಕೂಲ ಮಾಡಿಕೊಡಲು ಈ ಒಂದು ಕಾಯ್ದೆಯನ್ನು ತಾವು ಮಾಡಿದ್ದೀರಿ. ನೀವು ಕೂಡಲೇ ಇದನ್ನ ವಾಪಸ್ ತೆಗೆದುಕೊಳ್ಬೇಕು, ಚುನಾವಣೆಯನ್ನು ನಡೆಸಬೇಕು. ಈ ರಾಜ್ಯದಲ್ಲಿ ಏನು ಪಂಚಾಯತ್ ರಾಜ್ ವ್ಯವಸ್ಥೆ ಇದೆ ನೀವು ನಡೆಸಬೇಕು, ಇಲ್ಲ ಅಂದ್ರೆ ಇರೋಂಥವನ್ನೇ ನೀವು ಮುಂದುವರಿಸಬೇಕು. ಅವರಿಗೆ ಮುಂದುವರಿಸಿ ಅವ್ರಿಗೊಂದು ಅವಕಾಶವನ್ನು ಮಾಡಿಕೊಡ್ಬೇಕು. ನೀವು ಸೊಸೈಟಿಲಿ ಮುಂದುವರಿಸಲಿಲ್ವೇ? ಎಲ್ಲ ಸೊಸೈಟಿಗಳಲ್ಲಿ ಇರೋಂಥವ್ರನ್ನ 6 ತಿಂಗಳ ಕಾಲ ಮುಂದುವರಿಸುವಂತ ಆದೇಶ ನೀವು ಮಾಡಿದಿರಲ್ಲ, ಅದೇ ರೀತಿ ನೀವು ಮುಂದುವರಿಸುವಂತ ಕೆಲಸವನ್ನ ತಾವು ಮಾಡಬೇಕು. ಇವತ್ತು ರಾಜ್ಯವನ್ನ ಇವತ್ತು ಸಂಪೂರ್ಣವಾಗಿ ನೀವು ಕಾರ್ಮಿಕರನ್ನ ಸರಿಯಾಗಿ ನೋಡ್ಕೊಳ್ದೆ 6 ಕಿಟ್ಟನ್ನ ಬರೀ 3 ಲಕ್ಷ ಕಿಟ್ಟನ್ನ ನೀವು ತಯಾರು ಮಾಡಿ ನಿಮ್ಮ ಕಾರ್ಯಕರ್ತರು ಮಾತ್ರ ನೀವು ಬೆಂಗಳೂರು ನಗರದಲ್ಲಿ ಕೊಟ್ಟಿದ್ದೀರಿ. ಸುಮಾರು 50 ಲಕ್ಷ ಕಾರ್ಮಿಕರಿದ್ದಾರೆ. ಇವತ್ತು ಏನ್ ನೀವು ಘೋಷಣೆ ಮಾಡಿದ್ದೀರಿ, ನಮ್ಮ ಒತ್ತಡದ ಮೇಲೆ 5,000 ರೂಪಾಯಿ ಕೊಟ್ಟು ಮಾಡಿದ್ದೀರಿ, ಇವತ್ತು ಒಬ್ಬರು ಕೂಡ ಇವತ್ತು ತಲುಪಲಿಲ್ಲ. ಬರೀ ಒಬ್ರು ಕೂಡ ತಲುಪಲಿಲ್ಲ. ಒಂದು ನಿಯಮ ಇಲ್ಲ, ಒಂದು ನೀತಿ ಇಲ್ಲ, ಒಂದು ಸಿದ್ಧಾಂತ ಇಲ್ಲ, ಯಾವ ತರದ ಕೂಡ ಇಲ್ಲ. ಆದ್ರಿಂದ ನೀವು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ, ಇವತ್ತು ಇಡೀ ದೇಶಕ್ಕೆ ಒಂದು ದೊಡ್ಡ ಕಾಯಿಲೆಯನ್ನು ನೀವು ತಂದುಬಿಟ್ರಿ. ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಮಾಡದೆ ಪ್ರಾರಂಭದಲ್ಲೇ ಕೂಡ ಹೊರಗಡೆ ದೇಶದಿಂದ ಬಂದವ್ರನ್ನ ನೀವು ಅಲ್ಲೇ ಅವ್ರನ್ನೆಲ್ಲ ಕೂಡ ಕ್ವಾರಂಟೈನ್ ಮಾಡದೆ ಇವತ್ತು ಇಡೀ ದೇಶವನ್ನ ಆಡೋ ರೀತಿಯಲ್ಲಿ ಮಾಡಿ ಎಲ್ಲರ ಪ್ರಪಂಚದಲ್ಲಿ ಏನು ಆಗ್ತಾ ಇದೆ, ಕೆಲವರೆಲ್ಲ ಬಹಳ ಸುರಕ್ಷಿತವಾಗಿ ನಡೆಸ್ಕೊಳ್ತಾ ಇದ್ರು ಕೂಡ ಇಡೀ ಭಾರತ ದೇಶ ವಿಫಲ ಆಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಒತ್ತಿ ಹೇಳ್ತಾ ಇದ್ದೇನೆ. ನಿಮ್ಗೆ ಈ ಅಧಿಕಾರವನ್ನ ನಡೆಸಲಿಕ್ಕೆ ಅರ್ಹತೆ ಇಲ್ಲ, ಯೋಗ್ಯತೆ ಕೂಡ ಇಲ್ಲ. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಜನರ ನೋವು ಅರ್ಥ ಆಗ್ತಾ ಇಲ್ಲ ನಿಮ್ಗೆ. ಇವತ್ತು KB ವಿಚಾರದಲ್ಲಿ ಎಲ್ಲ ಬೆಸ್ಕಾಂನಲ್ಲಿ ಏನ್ ನೀವು ಇಷ್ಟ ಬಂದಂಗೆ ನೀವು ಬಿಲ್ಗಳನ್ನು ಕೊಡ್ತಾ ಇದ್ದೀರಿ, ನಿಮ್ದೇ ಆದಂತ ಲೆಕ್ಕ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀರಿ, ಇಲ್ಲ ಈ ಸ್ಲಾಬ್ ಹೆಚ್ಚುಕೊಮ್ಮೆ ಬಂತಂತ. ಪಾಪ ಮನೆಗೆ ಕೂತಂತವ್ರಿಗೆ ನೀವು ಇಂಥ ತೊಂದರೆ. ಬ್ಯಾಂಕಿಗೆ ಏನ್ ಪ್ಯಾಕೇಜ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರಿ, ಬ್ಯಾಂಕ್ ನಿಂದ ಏನ್ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರಿ, ಎಲ್ಲ ಬಡ್ಡಿ ಮೇಲೆ ಬಡ್ಡಿ ಸೇರಿಸಿ, ಬಡ್ಡಿ ಮೇಲೆ ಬಡ್ಡಿ ಸೇರಿಸಿ, ಮೊದಲೇ ಜನರಿಗೆ ದೊಡ್ಡ ಸಾಲಗಾರನನ್ನು ಮಾಡಿ ನೀವೇ ಮುಚ್ಚಿಸ್ಬಿಟ್ಟು, ಅಂಗಡಿಗಳನ್ನ ನೀವೇ ಮುಚ್ಚಿಸ್ಬಿಟ್ಟು, ವ್ಯಾಪಾರ ನೀವೇ ಮುಚ್ಚಿಸ್ಬಿಟ್ಟು ಇವತ್ತು ಅವ್ರಿಗೆ ಬಡ್ಡಿ ಕಟ್ಟಿ ಅಂತ ಹೇಳಿದ್ರೆ ಎಲ್ರಿ ಕಟ್ಟಕ್ ಸಾಧ್ಯ? ಬಡ್ಡಿಯನ್ನ ಮನ್ನಾ ಮಾಡುವಂತ ಕೆಲಸ ಮಾಡ್ಬೇಕು ನೀವು. ಎಲ್ಲಿವರೆಗೂ ಬಡ್ಡಿಯನ್ನ ಮನ್ನಾ ಮಾಡೋದಿಲ್ವೋ ಅಲ್ಲಿವರೆಗೂ ಈ ಸರ್ಕಾರಕ್ಕೆ ಭವಿಷ್ಯ ಇಲ್ಲ. ಬಡ್ಡಿನ ವಾಪಸ್ ಮನ್ನಾ ಮಾಡಿ ಏನು, ಈ 3 ತಿಂಗಳು ಬಡ್ಡಿ ಇತ್ತಲ್ಲ, ಈಗ ಆಗಿರೋ ಲಾಸು 2 ವರ್ಷ 3 ವರ್ಷ ಆದ್ರೂ ಕೂಡ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಗಮನದಲ್ಲಿಟ್ಕೊಂಡು ಈ ದೇಶದ ಸಾಮಾನ್ಯ ಜನರ ಎಲ್ಲ ವರ್ಗದ ಜನರನ್ನ ರಕ್ಷಣೆ ಮಾಡುವಂತ ಕೆಲಸ ತಾವು ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಮುಂದಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾರೆ.